ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮೇಘಾತ್ರೇಯ. ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೂವಿ ಟೀಮ್ ನನ್ನ ಜೊತೆ ಇದ್ದಾರೆ. ಸಿಕ್ಕಾಪಟ್ಟೆ ಕ್ವಾಡ್ಲೆ ಕೊಡಕ್ ರೆಡಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಬನ್ನಿ ಮಾತಾಡ್ಸೋಣ. ಹಾಯ್ ನಿಮ್ಮೆಲ್ರಿಗೂ ನಮಸ್ಕಾರ. ಸ್ವಲ್ಪ ಚಿಕ್ಕದಾಗಿ ಆಯ್ತಾ, ನಿಮ್ದೇ ಆದ ಒಂದು ಯುನಿಕ್ ಸ್ಟೈಲ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೊಡ್ಬೇಕು. ಓಕೆನಾ? ಫಸ್ಟ್ ಆಮೇಲೆ ಏನೇನ್ ಮಾಡಿದ್ದೀರಾ ಜೀವನದಲ್ಲಿ ಇದುವರೆಗೂ, ಏನೇನ್ ದಬ್ಬಾಕಿದ್ದೀರಾ? ಎಷ್ಟನೇ ಇಯರ್ ಅಲ್ಲಿ? ಬೇಸಿಕಲಿ ಯಾವ ಊರಿಂದ? ನಾನು ಆ ಕಡೆ ಫುಲ್ ಮಲೆನಾಡು. ಮಲೆನಾಡು, ನೈಸ್ ಕಾಂಬಿನೇಷನ್. ಎಸ್, ನಾನು ಮನೋಜ್ ಬಿವಾನ್, ನಾನು ಬೇಸಿಕಲಿ ಮಾಡೆಲ್. ನಾನು ಏನ್ ಹೇಳಿ, ಯುನಿಕ್ ಆಗಿ ಡಿಫ್ರೆಂಟ್ ಆಗಿ ನಿನ್ನ ಸ್ಟೈಲ್ ಅಲ್ಲಿ ಅಂತ ಇತ್ತು. ನಿಮ್ದು ಮಗ ನಿಂತ್ಕೊ. ಗುಡ್ ಮಾರ್ನಿಂಗ್ ಟೀಚರ್, ಇಲ್ಲ ನಮ್ ಸ್ಟೈಲಿಂಗೆ, ನನ್ ಮನೋಜ್ ಬಿವಾನ್, ನನ್ ಮಾಡೆಲ್. ಏನ್ ಇವಾಗ ಇಂಜಿನಿಯರಿಂಗ್ ಡ್ರಾಪ್ ಔಟ್ ನಾನು. ಸೊ 8 ವರ್ಷದಿಂದ ಡ್ರಾಪ್ ಮಾಡಿದೆ, ಆಕ್ಟಿಂಗ್ ಡಿಪ್ಲೊಮಾ ಮಾಡಿದೆ, ಇವತ್ತು ಇಲ್ಲಿ ಕೂತಿದ್ದೀನಿ. ಡ್ರಾಪ್ ಔಟ್ ಮಾಡಿನೇ 8 ಇಯರ್ಸ್ ಆಗಿದೆ. ಹೌದು, ಫಸ್ಟ್ 1 ಇಯರ್ ಮಾಡಿ ಸೀನಿಯರ್ ಹೋಗ್ತೀನಿ ಅಂತ ಹೇಳ್ತೀನಿ. ಏಜ್ ಅದಕ್ಕೇನೋ, 28 ಇಯರ್ಸ್ ನನಗೆ ಇವಾಗ. ಓ ನೈಸ್. ನನ್ನ ಹೆಸರು ಅಮರ್ ಅಂತ, ಆ್ಯಂಡ್ ನಾನೊಬ್ಬ ನ್ಯಾಷನಲ್ ಲೆವೆಲ್ ಜಿಮ್ನಾಸ್ಟ್ ಆ್ಯಂಡ್ ಥಿಯೇಟರ್ ಆರ್ಟಿಸ್ಟ್, ಆ್ಯಂಡ್ ಇವಾಗ ಮೂವಿ ಆಪರ್ಚುನಿಟಿ ಸಿಕ್ತು. ಓಕೆ, ಅಮರ್ ಅವ್ರು ಬೇಸಿಕಲಿ ಯಾವ ಊರು? ಬೆಂಗಳೂರೇ. ಬೆಂಗಳೂರೇ, ಓಕೆ. ಏನ್ ಮಾಡ್ತಿದ್ದೀರಾ ಇವಾಗ ಕರೆಂಟ್ಲಿ? ಫುಲ್ ಟೈಮ್ ಆಕ್ಟರ್. ಫುಲ್ ಟೈಮ್ ಆಕ್ಟರ್. ಫುಲ್ ಟೈಮ್ ಆಕ್ಟರ್, ಸೂಪರ್. ನಮಸ್ಕಾರ, ನನ್ನ ಹೆಸರು ಭಾವನಾ ಅಪ್ಪು, ಕರ್ನಾಟಕದ ಮನೆ ಮಗಳು. ಡಾನ್ಸ್ ಕರ್ನಾಟಕ ಡಾನ್ಸ್ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿದೆ. ಆಮೇಲೆ ಸೀರಿಯಲ್ಸಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇವಾಗ ಇಲ್ಲಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್, ಅಮ್ಮ ರಾಮನಗರ, ಅಪ್ಪ ಕನಕಪುರ. ಈ ಭಾವನಾ ಪಕ್ಕ ಅಪ್ಪು ಯಾಕೆ ಬಂದ್ರು? ಅದು ನಮ್ಮ ಅಪ್ಪ ಅಮ್ಮನ ಹೆಸರು. ಅಂದ್ರೆ ಪುಷ್ಪ, ಅರ್ಜುನ್ ಪುಷ್ಪ, ಸೊ ಎರಡು ಕಂಬೈನ್ ಮಾಡಿದ್ರೆ ಅಪ್ಪು ಅಂತ ಬರುತ್ತೆ. ಅಂಡ್ ಆಲ್ಸೋ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನು, ಸೊ ಹಾಗಾಗಿ ಸರ್ ನಿಮ್ಮ ಅಪ್ಪು ಅಂತ. ಓಕೆ, ಈ ಸಿನಿಮಾದಲ್ಲಿ ಭಾವನಾ ಅವ್ರು ಏನು ದಬ್ಬಾಕಿದ್ದಾರೆ? ಏನೇನೋ ದಬ್ಬಾಕಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಏನೇನು ಹುಡುಗರನ್ನೆಲ್ಲ ದಬ್ಬಾಕ್ಬಿಟ್ಟಿದ್ದೀನಿ ಬಿದ್ದಿಲ್ಲ ಲಕೀಲಿ ನಿಂತ್ಕೋತಿಯಾ? ದಬಾಕೊಂಡು ಮತ್ತೆ ನಿಂತ್ಕೋತಾನೆ. ರೊಮ್ಯಾನ್ಸ್ ಅಥವಾ ಏನಾರು ಒಂದಷ್ಟು ತರ್ಲೆ ಆತರದೆಲ್ಲ ಬರುತ್ತೆ, ಆದ್ರೆ ಇದ್ರಲ್ಲಿ ಎಲ್ಲ ಗಾಜಿನ ಬಾಟ್ಲ್ ಎಲ್ಲ ತಗೊಂಡು ಹೊಡೆದು ಬಿಸಾಕಿ ಉಬ್ಬಿದಿರ ಎಲ್ಲ ಡಬಲ್ ಡಿವಿಲ್ ಮಾಡಿದ್ರೆ ಸ್ಕೂಲ್ ಸ್ಟೋರಿ ಇರ್ಬೋದು. ರಿಯಲ್ ಲೈಫ್ ಅಲ್ಲಿ ಹಿಂಗೇನಾ ನೀವೆಲ್ಲ ಅಥವಾ ಹಿಂಗೆ? ಇಲ್ಲ, ರಿಯಲ್ ಲೈಫ್ ಅಲ್ಲಿ ಸಿನಿಮಾದಲ್ಲಿ ಇದ್ದಂಗೆ ಇರಕ್ಕಾಗಲ್ಲ. ಕೆಲವು ವಿಚಾರಗಳು ಹಂಗೆ ಇರುತ್ತೆ, ಸೇಮ್ ಆಸ್ ಇಟ್ ಈಸ್. ನಮ್ಗೆ ಇವಾಗ ಈ ಕಾಲೇಜಲ್ಲಿ ಈ ಸ್ಟೋರಿ ಏನ್ ಮಾಡಿದ್ವಿ ಅದೇ ತರ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ನಾವಿದ್ವಿ.
ಕೆಲವು ವಿಷಯಗಳಲ್ಲಿ ಈ ರ್ಯಾಗ್ ಮಾಡೋದಾಗ್ಲಿ, ಬಂಕ್ ಮಾಡೋದಾಗ್ಲಿ, ಟೀಚರ್ಸ್ನ ಅವ್ರ ಇವ್ರನ್ನ ರೇಗಿಸೋದಾಗ್ಲಿ, ಒಡಿ ಬಡಿ ಈ ವಿಚಾರದಲ್ಲೆಲ್ಲ ಇದ್ವಿ. ಬೇರೆ ವಿಚಾರ ಎಲ್ಲ ನೀವು ಸಿನಿಮಾ ನೋಡ್ಬೇಕು ಅವಾಗ ಗೊತ್ತಾಗುತ್ತೆ ಯಾವ ವಿಚಾರ ಇಲ್ಲ ಅಂತ. ಇಲ್ಲ ನಮ್ಗೆ ಫಿಲ್ಟರ್ ಇಲ್ಲ, ನಾವು ಅದ್ರಲ್ಲಿ ಮಾತ್ರ ಉಪೇಂದ್ರ ಸರ್ ಫ್ಯಾನ್. ಅದೇ ಎಲ್ಲ ಮಾಡಿದ್ವಿ ಪೋಲಿ ಅಲ್ವಾ ಸಿನಿಮಾದಲ್ಲಿ, ರಿಯಲ್ ಲೈಫ್ ಅಲ್ಲ. ಓಕೆ, ಹೆಂಗೂ ಇರ್ತಾರೆ ಸ್ಕೂಲ್ ಸ್ಟೂಡೆಂಟ್ಸ್ ಅಂತಾನೆ ಅನ್ಸುತ್ತೆ ಬೇಸಿಕಲಿ ಆ ಟ್ರೈಲರ್ ನೋಡಿದ್ರೆ. ರಿಯಲ್ ಲೈಫ್ ಅಲ್ಲ ಹಂಗೇನಾ? ರಿಯಲ್ ಲೈಫ್ ಅಲ್ಲಿ ಆಗಿದೀವಿ, ಮಾಡ್ಕೊಂಡಿದೀವಿ, ಮಾಡಿದೀವಿ. ತುಂಬಾ ಮಾಡಿದ್ವಿ ಏನಂತ ಹೇಳ, ತುಂಬಾ ಮಾಡಿದ್ವಿ ಅಂತ ಏನ ಕಮೆಂಟ್ ಸೆಕ್ಷನ್ ಹಾಕ್ತಾರೆ ಅವರು. ಆಗ್ಲಿ ಇವಾಗ ಡಮಾಲ್ ಏನದು ಹಂಗಿದ್ರು ನಾವು ಮಾಡಿಲ್ಲ. ಸೊ ಎಲ್ಲ ಇಲ್ಲ, ನಾವು ಕೇಳಿದಷ್ಟು ನಂಬರ್ ಆಗ್ತಾರೆ ಟೀಚರ್ಸ್. ಚಿಕ್ಕ ವಯಸ್ಸಿಂದ ನಮ್ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಮೂರ್ ಜನ. ಈ ಹುಡುಗಿ ನಾನು ನೋಡಿ ಬಿದೋಗಿ ನನ್ನ ಹಿಂದೆ ಬರ್ತಾಳೆ. ಸೊ ಅಲ್ಲಿ ನಮ್ ಗ್ಯಾಂಗ್ ಸೇರ್ಕೊಂಡು ಇವಳು ಕೇಳ್ತಾಳೆ. ಈಗ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡಿರೋ ತರಲೆ ತುಂಟಾಟ ಅವೆಲ್ಲ ನಾವು ನೋಡ್ಬೋದಾ? ಇಲ್ಲ, ಅದು ಡೈರೆಕ್ಟರ್ ನಮ್ಗೆ ಹೇಳೇ ಇಲ್ಲ. ಈ ಸ್ಟೋರಿ ನಾನು ಪೋಸ್ಟರ್ ನೋಡ್ದಂಗೆ ಮತ್ತೆ ಟ್ರೈಲರ್ ನೋಡ್ದಂಗೆ ಮೊಬೈಲ್ ರಿಲೇಟೆಡ್ ಕೂಡ ಇದೆ ಅಂತ ಫೀಲ್ ಆಯ್ತು. ಸೊ ಯಾರೋ ಒಬ್ರು ಅವ್ರು ಅನ್ಸುತ್ತೆ ಕಳ್ಕೊಂತಾರೆ, ಆಮೇಲೆ ಅದ್ರಲ್ಲಿ ಏನೋ ವಿಡಿಯೋಸ್ ಇದೆ ಅಂತ ಎಲ್ಲ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದ್ರೆ ನೀವೇ ಹೇಳಿ ಫಸ್ಟ್. ಮೊಬೈಲ್ ಕಳ್ದೋಗಿರುತ್ತೆ, ಅದ್ರಲ್ಲಿ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಈ ಥರ ಅದು ಒಂದು ರಿಯಲ್ ಲೈಫ್ ಕನೆಕ್ಟ್ ಮಾಡ್ಕೊಂಡಾಗ ಸಿಚುವೇಶನ್ ಹೆಂಗಿರುತ್ತೆ? ಈ ಥರ ಸಿಚುವೇಶನ್ ಬಂದೇ ಬರುತ್ತೆ, ಹೇಳೋದಿಕ್ಕಾಗಲ್ಲ ಟೈಮ್ ಯಾವಾಗ ಹೆಂಗಿರುತ್ತೆ ಅಂತ. ನಾವು ಇವಾಗ ಪರ್ಸ್ನಲ್ ವೀಡಿಯೋಸ್ ಮಾಡ್ಕೊಂಡಿರ್ತೀವಿ, ನಮಗೆ ನಂಬಿಕೆ ಇರುತ್ತೆ ಫೋನ್ ನಮ್ಮ ಜೊತೆಲೇ ಇರುತ್ತೆ ಅಂತ. ಈ ಥರ ಇನ್ಸಿಡೆಂಟ್ ಆಗ್ಬೋದಪ್ಪ ಬೇರೆಯವರು, ಹ್ಯಾಕ್ ಮಾಡೋರು ತುಂಬ ಜನ ಇದ್ದಾರೆ ಇವಾಗ. ನಮ್ಮ ಕಳ್ದೋಗ್ಬೇಕು ಅಂತಲೇನಿಲ್ಲ, ನಮ್ಮ ಫೋನ್ನ ಪರ್ಸ್ನಲ್ ಫೋಟೋಸ್ ತೊಗೊಂಡ್ಬಿಟ್ಟು ಬೇಕಾದ್ರೆ ಅದನ್ನು AI ಮಾಡ್ತಾರೆ. ಸೊ ಬೇಡ, ಪರ್ಸ್ನಲ್ ಫೋಟೋಸ್ ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ಅದರಿಂದ ತುಂಬ ಇಶ್ಯೂಸ್ ಆಗುತ್ತೆ. ಇವಾಗ ಹ್ಯಾಕ್ ಮಾಡೋರು ಬೇಕಾದ್ರೆ ಫೋಟೋಸ್ ತೊಗೋಬೋದು, ಆ್ಯಂಡ್ ಫ್ಯಾಮಿಲೀಸ್ ಕೂಡ ಸಫರ್ ಪಡ್ತಾರೆ ಅದರಿಂದ. ಆ್ಯಂಡ್ ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ತುಂಬ ಫ್ಯಾಮಿಲೀಸ್ ಹಾಳಾಗಿದೆ, ತುಂಬ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿ ಒಳ್ಳೆ ತಂದೆಯಿಂದ ಇರಬೇಕು ಅಂತ. ಈಗ ಕಾಮನ್ನಾಗಿ ದೊಡ್ಡವರೆಲ್ಲ ಮನೇಲಿ ಇರೋದು ಕೇಳಿರ್ತೀರ ಅಲ್ವಾ, ಮೊಬೈಲ್ ಯೂಸ್ ಮಾಡಬೇಡಿ, ಹಂಗಾಗತ್ತೆ ಹಿಂಗಾಗತ್ತೆ ಎಲ್ಲ ದೊಡ್ಡವ್ರು ಹೇಳೋದು ಎಲ್ಲ ಕಡೆ ಕಾಮನ್ ಆಗುತ್ತೆ. ಯಂಗ್ಸ್ಟರ್ಸ್ ಆಗಿ ನೀವೇನು ಹೇಳ್ತೀರ, ಅದು ಮೊಬೈಲಿಂದ ಯಾವ ಥರ ಪ್ರಾಬ್ಲಮ್ಸ್ ಆಗ್ಬೋದು, ಏನು ಕತೆ? ಅಫ್ಕೋರ್ಸ್, ಇವಾಗ ಏನು ಮನಸ್ಸು ಹೇಳೋದು ಅದು ನಿಜ. ಸಾಕಷ್ಟು ಹುಡುಗಿರು ಏನಂದ್ಕೋ ಟ್ರಾಪ್ ಆಗಿ ಅವರು ಅವ್ರ ಪರ್ಸನಲ್ ವೀಡಿಯೋಸ್ ಮಾಡ್ಕೊಳೋದಾಗ್ಬೋದು ಅಥವಾ ಬೇರೆಯವ್ರ ಜೊತೆ ವೀಡಿಯೋಸ್ ಮಾಡ್ಕೊಳೋದಾಗ್ಬೋದು, ಡಿಸ್ಟರ್ಬ್ ನೋಡಿ, ಬೇರೆಯವ್ರ ಜೊತೆ ವೀಡಿಯೋಸ್ ಮಾಡ್ಕೊಳೋದಾಗ್ಬೋದು, ಇವೆಲ್ಲ ಮಾಡಿಕೊಂಡು ಅದು ಲೀಕ್ ಆದರೆ ನಿಮ್ಮ ಫ್ಯಾಮಿಲಿ ಎಲ್ಲ ರೋಡಿಗೆ ಬರ್ತಾರೆ. ಆ್ಯಂಡ್ ಏನು ಎಷ್ಟೋ ಹುಡುಗರು ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನು ಈ ಥರ ವಿಚಾರದಿಂದ ಟ್ರಾಪ್ ಆಗಿ ಅದಕ್ಕೆ ಏನು ಡಿಸ್ಟರ್ಬ್ ಆಗಿ ಸೂಸೈಡ್ ಮಾಡ್ಕೊಳೋದು ಎಷ್ಟೋ ವಿಚಾರಗಳನ್ನ ನಾವು ನೋಡ್ತಾ ಬರ್ತಿದ್ದೀವಿ. ಸೊ ದಯವಿಟ್ಟು ಇವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ, ನಿಮ್ಮ ಸೇಫ್ಟಿಯಿಂದ ನೀವು ಇರೋದು ಕಲೀರಿ. ನನಗೇನು ಅನ್ಸುತ್ತೆ ಮೊಬೈಲ್ ಫೋನ್ ಬಗ್ಗೆ, ನಮ್ಮ ಪರ್ಸ್ಪೆಕ್ಟಿವ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹುಡುಗಿರ್ಕಿಂತ, ಮೊಬೈಲ್ ಫೋನ್ ಇಸ್ ಮೊಬೈಲ್ ಫೋನ್ ಅನ್ನು ಹೆಂಗೆ ಉಪಯೋಗಿಸ್ತೀವಿ ಆ ಥರ ಅದು ಒಳ್ಳೇದು ಆಗತ್ತೆ ಕೆಟ್ಟದಾಗತ್ತೆ. ಇವತ್ತು ಮೂವಿ ಸಿಕ್ಕಿದೆ ಅಂದರೆ ಮೊಬೈಲ್ ಫೋನಿಂದನೇ ಆ ಥರ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅಂದರೆ ಹುಡುಗಿರ್ಗಷ್ಟೇ ಅಲ್ಲ, ಹುಡುಗರಿಗೂ ಕೂಡ ಮೊಬೈಲಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ. ಆಗುತ್ತೆ, ಬಟ್ ರೇಷೋ ತುಂಬ ಕಮ್ಮಿ ಅವ್ರಿಗಿಂತ 100% ನಮಗೆ ಏನು ತಿಂಗ್ಳಿಗೆ ಒಂದು
ನಾನು ಫೇಸ್ ಮಾಡಿಲ್ಲ, ಕಮೆಂಟ್ಸ್ ಕೆಟ್ಟ ಕಮೆಂಟ್ಸ್ ಅಷ್ಟೇ ಅದು, ಅಲ್ಲ ಗುಡ್ ಬಾಯ್ಸ್ ಅಲ್ಲ, ಕೆಟ್ಟ ಕಮೆಂಟ್ಸ್ ಬರುತ್ತೆ ಅಷ್ಟೇ. ನಾವ್ ಏನೇ ಮಾಡಿದ್ರು ಏನಾಗ. ಭಾವನ ಅವರೇ, ನಿಮ್ಗೆ ಯಾವ್ದಾರ ರಿಯಲ್ ಲೈಫಲ್ಲಿ ನಿಮ್ಗೆ ಅಥವಾ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಮೊಬೈಲಿಂದ ಯಾವುದಾದ್ರು? ಅಂದರೆ ನನ್ನ ಅಕೌಂಟ್ ಹ್ಯಾಕ್ ಆಗಿತ್ತು. ನನ್ನ ಅಕೌಂಟ್ ಮೈ ಅಕೌಂಟ್ ವಾಸ್ ಓನ್ಲಿ ಹ್ಯಾಕ್ಡ್ ವೆನ್ ಐ ಹ್ಯಾಡ್ ಅಬೌಟ್ 70-80K ಫಾಲೋವರ್ಸ್. ಓಕೆ. ಬಟ್ ಬೇರೆ ಥರ ಏನೂ ಮಿಸ್ಯೂಸ್ ಆಗಿರಲಿಲ್ಲ. ಮಿಸ್ಯೂಸ್ ಆಗೋದಕ್ಕೆ ಅಲ್ಲೇನು ಡೇಟಾ ಇಟ್ಟಿರಲಿಲ್ಲ. ಸೊ ದಟ್ಸ್ ದ ರೀಸನ್. ಸೊ ಯಾವುದು ಆ ಥರ ಡೇಟಾಸ್ ಇಡಬಾರ್ದು. ಅವಳು ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಏನು ಸಿಗುತ್ತೆ ಅದರಲ್ಲ ಮಾಡೋದ್ರಲ್ಲಿ. ಸೊ ವೆನ್ ಯು ಹ್ಯಾವ್ ನಥಿಂಗ್ ದೇರ್, ಅವ್ರಿಗೆ ಬೇಡ ಅನಿಸಿದೆ. ಬಟ್ ಅವ್ರೇನು ವಾಪಸ್ ಕೊಡಲ್ಲ. ಬಟ್ ಐ ಗಾಟ್ ಇಟ್ ಬ್ಯಾಕ್ ಲಕ್ಕಿಲಿ. ಸೊ ಆ ಥರ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಏನೋ ಒಂಥರ ಅಂದರೆ ಈ ಥರ ಮೆಂಟಾಲಿಟಿಗಳನ್ನ ತಗೊಂಡಾಗ ಸೈಕಿಕ್ ಅಂತ ಫೀಲ್ ಆಗುತ್ತಾ? ಇಲ್ಲ, ಸಿ ನೌ ಯು ವಿಲ್ ಗೆಟ್ ಮೆನಿ. ಎಷ್ಟು ದುಡ್ಡು ಮಾಡ್ಬೋದಲ್ವಾ, ಲೈಕ್ ನೀವು ಸೇಲ್ ಮಾಡ್ಬೋದು ಅಕೌಂಟ್ಸ್ನ, ಇಷ್ಟು ಇಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ಸೊ ಅವರು ಅವರು ಪ್ರಾಬಬ್ಲಿ ಬೇರೆ ಆಪ್ಷನ್ ಇಲ್ಲದೆ ಅವ್ರ ಥಾಟ್ಸ್ನ ಆ ಥರ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅದ್ರಲ್ಲಿ ದುಡ್ಡು ಮಾಡೋದಿರ್ಬೋದು. ಸೊ ಬಟ್ ದಟ್ ಈಸ್ ಇಲ್ಲೀಗಲ್ ಆಬ್ವಿಯಸ್ಲಿ. ಬಟ್ ಯಾ, ಆ ಥರನೂ ಯೂಸ್ ಮಾಡ್ತಾರೆ. ಓಕೆ. ಅಮ್ಮ ಅಪ್ಪನ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಕಿರ್ಚಾಡಿ ಜಗಳ ಮಾಡಿ ಎಲ್ಲ ಮಾಡಿದ್ದೀರ, ಅವ್ರ ಬಿಸಿ ಶೆಡ್ಯೂಲ್ ಅವ್ರು ಇರ್ತಾರೆ, ಅವ್ರ ಹೆಸರು ಮಾಡೋದು ದುಡ್ಡು ಮಾಡೋದು ಅದ್ರಲ್ಲಿ ಇರ್ತಾರೆ. ಅಲ್ಲಿ ನಮ್ಮನ್ನ ಕೇರ್ ಮಾಡ್ತಾರಲ್ಲ, ನಾವು ಫುಲ್ಲು ನಮ್ಮ ಕೈ ನಮ್ಗೆ ಎಷ್ಟು ದುಡ್ಡು ಬೇಕೋ ಕೊಟ್ಬಿಡ್ತಾರೆ, ನಮ್ಗಿಂತ ಸರ್ಕಲ್ ಸಿಕ್ಕಿರುತ್ತೆ, ನಾವೆಲ್ಲ ಅದರಿಂದ ಹಾಳಾಗ್ತಾ ಇರ್ತೀವಿ. ಪಾಯಿಂಟ್ ಔಟ್ ಮಾಡ್ತಾ ಇರ್ತೀನಿ ನಿನಗೆ, ನನ್ನನ್ನು ನೋಡ್ಕೊಂಡು ಬಿಟ್ಟು ಆ ನಿಗಮ ಮಂಡಳಿಯ ಅಧ್ಯಕ್ಷ ಆಗೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಪಾಯಿಂಟ್ ಮಾಡ್ತಾ ಇರ್ತೀನಿ. ಅದ್ಭುತ, ಲೆಜೆಂಡ್ರಿ. ನನಗೆ ವಿಷ್ಣು ಸರ್ ಅವರ ಅಪ್ಪಟ ಅಭಿಮಾನಿ ನಾನು. ಅವ್ರನ್ನ ನೋಡೋ ಅಂತ ಅವಕಾಶ ನನಗೆ ಸಿಕ್ಕಿಲ್ಲ. ಅಟ್ ಲೀಸ್ಟ್ ಅವ್ರ ಮೂಲಕ ಲೈಕ್ ಇವ್ರು ಬಂದು ಅವ್ರ ಜೊತೆ ನಾ 7-8 ಮೂವಿಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೊ ಅಟ್ ಲೀಸ್ಟ್ ಅವ್ರ ಲೈಕ್ ಅವ್ರನ್ನ ಇವ್ರ ಮೂಲಕ ನಾನು ಟಚ್ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಖುಷಿ ನನಗೆ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೆ. ಆ್ಯಂಡ್ ಅವ್ರು ಕೂಡ ತುಂಬ ಸ್ವೀಟು, ತುಂಬ ಚೆನ್ನಾಗಿ ಇರ್ತಾ ಇದ್ರು ನನ್ನ ಜೊತೆ ಸೆಟ್ಟಲ್ಲೆಲ್ಲ. ಇದು ಕೈಂಡ್ ಆಫ್ ಎಮೋಷನಲ್ ಆಗಿ. ಹೌದು ಹೌದು ಹೌದು, ನಿಜ. ನಂಗೂ ಆಕ್ಚುಲಿ ಅವ್ರು ನೋಡಿದಾಗ ಅದೇ ಫೀಲ್ ಬರೋದು. ಆಕ್ಚುಲಿ ನಾನು ಸೆಟ್ಟಲ್ಲಿ ಕುತ್ಕೊಂಡೋಗೋ ಅಷ್ಟೇ, ಬ್ರೇಕಲ್ಲೆಲ್ಲ ನಾನು ಪ್ರತಿ ಸಲ ಮ್ಯಾಮ್ ವಿಷ್ಣು ಸರ್ ಜೊತೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ, ಏನೋ ಒಂದು ಹೇಳಿ, ಅವ್ರು ಹಿಂಗೆ ಇದೇ ಕೇಳ್ತಾ ಇದ್ದೆ ಅವ್ರ ಹತ್ರ. ನಮ್ಮ ತಂದೆಯವ್ರು ಬಂದು ಸುನೀಲ್ ಪುರಾಣಿಕ್ ಸರ್, ಸುನೀಲ್ ಪುರಾಣಿಕ್ ಸರ್. ಆ್ಯಂಡ್ ಸುನೀಲ್ ಪುರಾಣಿಕ್ ಸರ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿದ್ದಂಗೆ ಫುಲ್ಲು ಥಿಯೇಟರ್ ಆರ್ಟಿಸ್ಟು, ಆಮೇಲೆ ಸೀರಿಯಲ್ಸ್ ಮಾಡಿದ್ದಾರೆ, ಫಿಲಮ್ಸ್ ಮಾಡಿದ್ದಾರೆ, ಒಂದು ಆ್ಯಕ್ಟರ್ ಮೆಟೀರಿಯಲ್ ಅವರು. ಸೊ ಆ ಥರ ತುಂಬ ಕಲ್ತಿದ್ದೀನಿ ಅವರಿಂದ ಪರ್ಸ್ನಲಿ. ಆ್ಯಂಡ್ ಅವರು ಡಬ್ಬಿಂಗ್ ಆಗಿರಲಿ, ಒಂದು ತಕ ತಕ ಬರ್ತಾರೆ, ಶಾರ್ಟ್ ನೋಡ್ತಾರೆ, ಇಂಪ್ರೊವೈಸು, ಫುಲ್ ಇಂಪ್ರೊವೈಸು, ಅಲ್ಲಿ ಡೈಲಾಗ್ ಇರಲ್ಲ, ಅವರೇ ಸೇರಿಸ್ಬಿಡ್ತಾರೆ ಎಷ್ಟೊಂದು ಡೈಲಾಗು. ಸೊ ಆ ಥರ ಆ್ಯಕ್ಟರ್ ಅವರು ಒಂದು 2-3 ಟೇಕ್ಸ್ ತಕ್ಕಂದು ಮಾಡಿಬಿಡ್ತಾರೆ. ಆ್ಯಂಡ್ ಮುಖ್ಯವಾಗಿ ನನಗೆ ಏನು ತುಂಬ ಇಷ್ಟ ಅಂದರೆ, ನಾನು ಚೆನ್ನಾಗಿ ಮಾಡಬೇಕಂದ್ರೆ ಎದುರುಗಡೆ ಇರ್ತಾರಲ್ವ, ಅವರು ಕೊಡಬೇಕು ಏನೋ ಸ್ವಲ್ಪ. ಸೊ ಆ ಗಿವ್ ಆ್ಯಂಡ್ ಟೇಕ್ ನಂದು ಸರ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಮಾತಾಡ್ತಾಯಿದ್ರು, ಏನೇ ಅಂದರೂ ಒಂದು ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು, ಏಯ್ ಚೆನ್ನಾಗಿ ಮಾಡ್ತಿದ್ಯಾ ಮೇಡಮ್, ಏಯ್ ಚೆನ್ನಾಗಿ ಮಾಡ್ತಿದ್ಯಾ. ನಾನು ಕಂಪ್ಲೀಟಾಗಿ ಏಕವಚನದಲ್ಲಿ ಮಾತಾಡೋದು ಅವ್ರ ಜೊತೆ, ಏನೋ ಬರೋ ಹೋಗೋ ಹಂಗೆ ಮಾತಾಡೋದು. ಫಸ್ಟ್ ಟೈಮ್ ಇವ್ರು ಬಂದಾಗ ಸೆಟ್ಗೆ ಹೆಂಗೆ ಮಾತಾಡೋದು ಇವ್ರ ಮುಂದೆ ಅದೆಲ್ಲ ಡೈಲಾಗು. ಬಟ್ ಒಂದು 2 ಲೈನ್ ಹೇಳಿದಾಗ ಏಯ್ ಸೂಪರ್ ಸೂಪರ್ ಅಂತ ಇದ್ರು, ಅದೊಂದು ಸ್ವಲ್ಪ ಎನರ್ಜಿ ಕೊಡ್ತು. ಹೌದು, ಅವರು ಫುಲ್ ಇಂಟೆನ್ಸ್ ಪರ್ಫಾರ್ಮರ್, ತುಂಬಾ ಇಷ್ಟ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ನಿಮ್ಮ ತಂದೆ ತಾಯಿ ರೋಲ್ ಅಲ್ಲಿ ಯಾರು ಮಾಡಿದ್ದಾರೆ? ಅಷ್ಟೇ, ನಮ್ಮ ಅಪ್ಪ ಅಂದ್ರೆ ಎಲ್ಲಾರ್ಗು ಭಯ ಇರ್ಬೇಕು. ಮಾತಾಡಿದ್ರೆ ನ್ಯೂಸ್ ಎಲ್ಲ ನ್ಯೂಸ್. ಓಕೆ, ಅಲ್ಲೂ ನ್ಯೂಸೇನಾ? ಏ ಫುಲ್ ಆನ್ ನ್ಯೂಸ್. ನಾನು ಅವ್ರ ಜೊತೆ ಆನ್ ಸ್ಕ್ರೀನ್ ಇರೋದಕ್ಕಿಂತ ಆಫ್ ಸ್ಕ್ರೀನ್ ಅಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ, ತುಂಬಾ ಗಾಸಿಪ್ಸ್ ಬರ್ತಾ ಇರುತ್ತೆ ಎಲ್ಲ. ಅಂಡ್ ನಾವು ಹುಡುಗಿರು ವಾಟ್ ಎಲ್ಸ್ ಯು ಲೈಕ್ ಅಲ್ವಾ, ಅಂಡ್ ಎಲ್ಲ ಸಕತ್ತಾಗಿರುತ್ತೆ. ನೈಸ್.
ಸೊ ಚೆನ್ನಾಗಿತ್ತು. ನನಗೂ ಸ್ಟಾರ್ಟಿಂಗ್ ಭಯ ಆಯ್ತು, ಯಾಕಂದ್ರೆ ಅವ್ರ ಕಣ್ಣೋಡಿದ್ರೆ ಒಂದು ಭಯ. ಆ್ಯಂಡ್ ಅವ್ರು ಇದ್ದಿದ್ರು ಇದ್ದು ತುಂಬ ಸ್ಟ್ರಿಕ್ಟ್ ಆಗಿದ್ರು, ಅವರು ಬಂದಿದ ತಕ್ಷಣ ಏನು ಮಾತಾಡಿಸ್ತಾ ಇರಲಿಲ್ಲ. ಸೊ ಆಮೇಲೆ ಸೀನಲ್ಲಿ ಅಂದರೆ ನನ್ನ ಮನೇಲಿ ತುಂಬ ತಮಾಷೆಯಾಗಿ ಇರ್ತಾರೆ ನಮ್ಮ ಡ್ಯಾಡಿ. ಸೊ ಚೆನ್ನಾಗಿತ್ತು, ಅವರು ಒಳ್ಳೊಳ್ಳೆ ಕಾಮಿಡಿ ಹೇಳ್ತಾ ಇದ್ರು ಆ್ಯಂಡ್ ಬುದ್ಧಿ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಏನೇನೋ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ಹೇಳ್ತಾ ಇದ್ರು, ಚೆನ್ನಾಗಿತ್ತು. ಕಾಮಿಡಿ ಆಗಿ ಮಾತ್ರ ಉಲ್ಟಾ ಕಾಂಬಿನೇಷನ್, ಹೌದು, ಫುಲ್ ಮಜಾ ಮಾಡ್ಕೊಂಡು ಅವ್ರ ಜೊತೆನೂ ಕಾಮಿಡಿ ಆಗಿ ಇದ್ವಿ. ಆಕ್ಟಿಂಗ್ ಅಂತ ಏನಾದ್ರು ಕೋರ್ಸ್ ಗೀಸ್ ಆ ಥರ ಎಲ್ಲ ಮಾಡಿದ್ದ? ಯಾವ ಕೋರ್ಸ್? ಡೈರೆಕ್ಟ್ ಹೆಚ್ಚೆ ಮೂವಿಗೆ ಅಷ್ಟೇ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕೇಳಬೇಕು, ಚಂದನ್ ಶೆಟ್ಟಿ ಸರ್ರು ಈ ಥರ ಒಂದು ರೋಲ್ ಅನ್ನು ಮಾಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಒಂದು ಪಿ ಒನ್ ರೋಲ್ ಅಲ್ಲಿ, ಅದರಲ್ಲೂ ತುಂಬ ಡಿಫ್ರೆಂಟ್ ರೋಲ್ ಇದು, ಹೇಗೆ ಅನಿಸ್ತು ಅವ್ರ ಜೊತೆ ವರ್ಕ್ ಮಾಡಿ? ಫಸ್ಟ್ ಮೂವಿ ಆಗಿದ್ರು ವಂಡರ್ಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ 3 shades ಅಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ ಮೂವಿಗೆ 3 shades ತುಂಬಾ ಖುಷಿ ಆಯ್ತು ಅವ್ರ ಜೊತೆ. ಸೊ ಚೆನ್ನಾಗಿತ್ತು ಅವ್ರ ಜೊತೆ ಆಕ್ಟಿಂಗ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಎಸ್, ನಾನು ಚಂದನ್ ರವರ ಸಾಂಗ್ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಕೇಳ್ತಾ ಇದ್ದೆ. 3 peg ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ 3 peg ಅವ್ರದ್ದು ರಿಲೀಸ್ ಆಗಿತ್ತು. ಸೊ ಅವಾಗ 3 peg ಟಕಿಲ್ಲ ಇವೆಲ್ಲ ಕೇಳ್ಕೊಂಡು, ಹೌದು ಅವಾಗ ತುಂಬಾ ಫೇಮಸ್. ಇವಾಗ ನಮ್ಮ ಪಾರ್ಟಿ ಸಾಂಗ್ ಹೆಂಗ್ ಎಲ್ಲ ಕಡೆ ಫೇಮಸ್ ಹಂಗೆ ಅವಾಗ. ಸೊ ಆಮೇಲೆ ಒಂದಷ್ಟು ಜರ್ನಿ ಮಾಡ್ತೀನಿ, ಸಿನಿಮಾ ಮಾಡಬೇಕು, ಆ್ಯಕ್ಟರ್ ಆಗಬೇಕು ಅಂತೇಳಿ 7-8 ವರ್ಷ ಜರ್ನಿ ಮಾಡ್ತೀನಿ, ಸ್ಟ್ರಗಲ್ ಪಡ್ತೀನಿ. ಸಡನ್ ಆಗಿ ಒಂದು ಸಿನಿಮಾ ಓಕೆ ಆಗುತ್ತೆ, ಆಡಿಷನಲ್ಲಿ ಸೆಲೆಕ್ಟ್ ಆಗ್ತೀನಿ, ಲೀಡಾಗಿ ಸೆಲೆಕ್ಟ್ ಆಗ್ತೀನಿ, ನನ್ನ ಜೊತೆಗೆ ಇನ್ನೊಬ್ಬರು ಲೀಡು ಚಂದನ್ ಬ್ರೋ ಅಂತ ಕೇಳಿದಾಗ ಅದೊಂಥರ ಖುಷಿ ಆಗುತ್ತೆ. ಹೌದು, ನಾವು ಅವ್ರ ಸಾಂಗ್ ಕೇಳ್ತಾ ಇದ್ವಲ್ಲ, ಅವ್ರು ನನ್ನ ಜೊತೆ ಲೀಡಾಗಿ ಮಾಡ್ತಾರೆ ಅಂದರೆ, ಹೌದು ಹೌದು. ಸೊ ತುಂಬ ಖುಷಿ ಆಯ್ತು ಅದು ಕೇಳಿದಾಗ. ಆ್ಯಂಡ್ ಸೆಟ್ಟಲ್ಲೂ ಅಷ್ಟೇ ತುಂಬ ಜಾಯಲ್ ಆಗಿರ್ತಾರೆ ಅವ್ರು ನಮ್ಮ ಜೊತೆ ಎಲ್ಲ, ಎಲ್ಲರ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು. ಆ ಪಿಯೋನ್ ಕ್ಯಾರೆಕ್ಟರ್ ಅಂತೂ ರಾಮು ಅಂತ ಹೇಳ್ಬಿಟ್ಟು ಆ ಕ್ಯಾರೆಕ್ಟರ್ ಹೆಸರು, ಒಂದು ಎರಡು ಗೂಳಿಕೊಂಡಿಲ್ಲ ನಾವು 4 ಜನ ಆ ಕ್ಯಾರೆಕ್ಟರ್ ಪಾಪ. ಆಮೇಲೆ ಬೇರೆನೇ ಇದೆ ಕತೆ, ಆಮೇಲೆ ನಮಗೆ ಏನೋ ಆಗುತ್ತೆ. ಸೊ ಅದೇ ಚೆನ್ನಾಗಿತ್ತಲ್ಲ. ಸೇಮ್ ಇವನು ಹೇಳ್ದಂಗೆ ನಾವೆಲ್ಲ ಸಾಂಗ್ಸ್ ಕೇಳ್ಕೊಂಡು ಬೆಳೆದಿರೋರು ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ನೋಡ್ಕೊಂಡು ಬೆಳೆದಿರೋರು ಆ್ಯಂಡ್ ಕನ್ಸಲ್ ಕೂಡ ಯೋಚನೆ ಮಾಡಿ, ತುಂಬ ಸೀನಿಯರ್ ಆ್ಯಕ್ಚುಲಿ, ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಚುಲಿ. ನಾನು ಫಸ್ಟ್ ಸಾಂಗ್ ಎಲ್ಲ ಬಂದಾಗ ತುಂಬ ವರ್ಷ ಆ್ಯಂಡ್ ಅವ್ರ ಜೊತೆ ಸೇರಿಕೊಂಡು ಆ್ಯಕ್ಟ್ ಮಾಡೋದಂದ್ರೆ ಒಂದು ಡ್ರೀಮ್ ಕಮ್ ಟ್ರಿಕ್ಕಿಂತ ಬಿಗರ್ ಅದು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್, ಟೋಟಲ್ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಎಷ್ಟೊಂದು ಕಡೆ ಆಡಿಷನ್ಸ್ ಕೊಟ್ಟಿರ್ತೀವಿ, ಒಂದು ಕಡೆ ಒಂದು ಸೈಡ್ ಆ್ಯಕ್ಟರ್ಗೂ ಸೆಲೆಕ್ಟ್ ಆಗಿರಲ್ಲ. ಆ್ಯಂಡ್ ಸಡನ್ನಾಗಿ ಈ ಸಿನಿಮಾದಲ್ಲಿ ಬಂದು ಚಂದನ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತಲ್ವ. ಆ್ಯಂಡ್ ಅವ್ರು ಕೂಡ ಅಷ್ಟೇ ತುಂಬ ಕೋಆಪ್ರೇಟಿವ್ ಆಗಿ, ಫಸ್ಟ್ ಟೈಮ್ ನೋಡಿದಾಗ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅನಿಸುತ್ತೆ, ಆಬ್ವಿಯಸ್ಲಿ ಸೆಲೆಬ್ರಿಟಿ ನಾವು, ಬಟ್ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡೋದು ಒಂದು ಫೀಲಿಂಗ್ ಇದೆಯಲ್ವ, ತುಂಬ ಚೆನ್ನಾಗಿತ್ತು. ಟೋಟ್ಲಿ ಕಟ್ ಕಾಪಿ ಪೇಸ್ಟ್ ಅಷ್ಟುದ್ದ ಹೇಳಿದಾರಲ್ವಾ. ಸೊ ಸೇಮ್ ರಿಪೀಟ್ ಮಾಡೋದು, ಫ್ಯಾನ್ ಆಗಿದ್ದೆ ಲೈಕ್ ಹಾಳಾಗೋದೆ ಸಾಂಗ್ಸ್ ಗೆ, ಎಸ್ಪೆಷಲಿ ಗಾಂಜಾ ಸಾಂಗ್ ಗೆ ಅವ್ರು ಮಾಡಿದ ಸಾಂಗ್ ಏನೋ ಒಂಥರ ಚೆನ್ನಾಗಿದೆ ಸಾಂಗ್. ಸೊ ಅವಾಗ ತುಂಬಾ ಸಲ ಕೇಳ್ತಾ ಇದ್ದೆ ನಾನು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿ ತುಂಬಾನೇ ಖುಷಿ ಆಯ್ತು. ಓವರಾಲ್ ಟ್ರೈಲರ್ ನೋಡಿ, ನಿಮ್ಮೆಲ್ಲರೂ ಮಾತುಗಳು ಕೇಳಿ, ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ಮೇಲೆ ಟೋಟಲಿ ಫನ್ನಿ ಆಗೂ ಇರುತ್ತೆ ಆ್ಯಂಡ್ ಮಾರಲ್ಸ್ ಕೂಡ ಇರುತ್ತೆ ಒಂದಷ್ಟು ಅಂತ ಫೀಲ್ ಆಯಿತು. ತುಂಬ ಒಳ್ಳೆಯದಾಗಲಿ ಎಲ್ರಿಗೂ, ಜರ್ನಿ ತುಂಬ ಲಾಂಗ್ ಹೋಗೋ ಹಾಗಾಗಲಿ ನಿಮಗೆ. ಎಲ್ಲರೂ ಸೇರಿಕೊಂಡು ಒಂದು ಹೇಳ್ಬಿಡಿ, ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಜರ್ನಿ ನಿಮ್ಮ ಕಣ್ಮುಂದೆ 9th July ಬರ್ತಿದೆ. ಸೊ ಎಲ್ಲಾರು ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ನೋಡಿ. ಯಾವ ದಿನ? July 19th.